2019 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಮಂಡ್ಯದಿಂದ ಲೋಕಸಭಾ ವಿಧಾನಸಭೆ ಲೋಕಸಭೆಯ ಒಂದು ಅಭ್ಯರ್ಥಿಯಾಗಿ ಪಕ್ಷದ ಶಾಸಕರ ಒಂದು ಒತ್ತಡದ ಮೇಲೆ ನನ್ನನ್ನು ಕಳಕಿಳಿಸುತ್ತಾರೆ ತವೆಲ್ಲರೂ ಅವತ್ತು ಸೂಕ್ಷ್ಮವಾಗಿ ಗಮನಿಸಿರಬಹುದು ರೆಕಾರ್ಡ್ ತಗದು ನೋಡಿ ಮಾಧ್ಯಮದಲ್ಲಿ ರೆಕಾರ್ಡ್ ಇರುತ್ತದೆ ಎಂದಿಗೂ ಕೂಡ ನಾನು ವಿರೋಧ ಪಕ್ಷದವರ ಬಗ್ಗೆ ಲಘುವಾಗಿ ಮಾತನಾಡತಕ್ಕಂತ ಒಂದೇ ಒಂದು ಸಾಕ್ಷಿ ನನಗೆ ಕೊಡಿ ಯಾವತ್ತು ಕೂಡ ನಾನು ವಿರೋಧ ಪಕ್ಷದವರ ವಿರುದ್ಧವಾಗಿ ಮಾತನಾಡಲಿಲ್ಲ ಅವತ್ತು ನನಗೆ ಕಾಂಗ್ರೆಸ್ ಬಿಜೆಪಿ ರೈತ ಸಂಘ ಎಲ್ಲರೂ ಸೇರಿ ನಿಖಿಲ್ ಕುಮಾರ್ ಸ್ವಾಮಿ ಮಂಡ್ಯ ಜಿಲ್ಲೆಗೆ ಸಂಸದ ಆಗಿಬಿಟ್ರೆ ಮುಂದಿನ ದಿನಗಳಲ್ಲಿ ಹುಡುಗ ರಾಜಕೀಯವಾಗಿ ಬೆಳಿತಲೇ ಅನ್ನೋ ಒಂದು ಕಾರಣಕ್ಕೋಸ್ಕರ ಕುಮಾರಣ್ಣನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು ಅಂತಕಂತ ಒಂದು ಕಾರಣಕ್ಕೋಸ್ಕರ ಬಹುಶಃ ಇವತ್ತೇನು ಬಿಜೆಪಿ ಅವರು ಕಾಂಗ್ರೆಸ್ ಅವರು ಚರ್ಚೆ ಮಾಡ್ತಾರೆ 2018 ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ತಂದೆ ತಾಯಿಂದರಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡಿದ್ರು ಜನತಾದಳ ಬಿಜೆಪಿ ಬಿ ಟೀಮ್ ಅಂತಕಂತದನ್ನ ಒಂದು ಆರೋಪವನ್ನ ಏನು ಮಾಡಿದ್ರು ಇವತ್ತು ಕಾಂಗ್ರೆಸ್ ಪಕ್ಷದವರು ಉತ್ತರ ಕೊಡಬೇಕಾಗುತ್ತದೆ ಕಾಂಗ್ರೆಸ್ ಪಕ್ಷದವರು ಏನು ನಮಗೆ ಬಂದಂತ 39 ಸ್ಥಾನದಲ್ಲಿ ಅವತ್ತು ಬಿಜೆಪಿ ಅವರು ಬರ್ತಾರೆ ಕುಮಾರಣ್ಣ 5 ವರ್ಷಗಳ ಕಾಲ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಲ್ಲಾ ಕಾರ್ಯಕ್ರಮಗಳನ್ನು ನೀವು ಸುಗಮವಾಗಿ ನಡೆಸೋದಕ್ಕೆ ನಮಗೆ ಯಾವುದೇ ರೀತಿ ಆಕ್ಷೇಪಣೆ ಇಲ್ಲ ಅಂತಕಂತದ್ದು ಒಂದು ಕಡೆ ಬಿಜೆಪಿ ಬರ್ತಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಬರ್ತಾರೆ ಯಾವತ್ತು ಕೂಡ ಕುಮಾರಣ್ಣ ಅವರು ಕಾಂಗ್ರೆಸ್ ಮನೆ ಬಾಗಲಗಾಗ್ಲಿ ಬಿಜೆಪಿ ಮನೆ ಬಾಗಲಗಾಗ್ಲಿ ಹೋದಂತವರಲ್ಲ ತದನಂತರ ಕಾಂಗ್ರೆಸ್ ಅವರು ನಡೆಕೊಂಡಂತ ರೀತಿಗಳು ಒಂದು ಕಡೆ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಣ್ಣ ಅವರು ಕೊಟ್ಟಂತ ಕಾರ್ಯಕ್ರಮವನ್ನ ಕುಮಾರಣ್ಣ ಅವರು ಮುಂದುವರಿಸುತ್ತಾರೆ ಇನ್ನೊಂದು ಕಡೆ ಕುಮಾರಣ್ಣ ಅವರು ಕೊಟ್ಟಂತ ಮಾತು ಏನು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡೇ ತಿರ್ತೀನಿ ಅಂದ್ರು ಸಂಪೂರ್ಣವಾಗಿ ಒಮ್ಮೆ ರಾಜ್ಯದ ಜನತೆ ನಮಗೆ ಆಶೀರ್ವಾದ ಮಾಡಿದಲ್ಲಿ ಸಂಪೂರ್ಣವಾಗಿ ರೈತರ ಸಾಲವನ್ನ ಮನ್ನಾ ಮಾಡ್ತಾರೆ ಅಂತಕಂತ ಮಾತನ್ನ ಕೊಟ್ಟರು ಕುಮಾರಣ್ಣ ಅವರು ಆದರೆ ನಮಗೆ ಬಂದಂತ ಸ್ಥಾನಗಳು ಕೇವಲ 39 ಬಹಳ ಸುಲಭವಾಗಿ ಕುಮಾರಣ್ಣ ಅವರು ಕೊಟ್ಟಂತ ಮಾತನ್ನು ಉಳಿಸಿಕೊಳ್ಳಬಹುದಾಗಿತ್ತು